ಓಟ್ ಕೊಡಲ್ಲ ಬಿಜೆಪಿಗೆ. ನಾನು ಮುಸುಕ್ ಮಾಡ್ರಿಗೆ ಒಂದು ಮನವಿ ಮಾಡೋದಿಷ್ಟೇ, ಈ ಬಿಜೆಪಿ ತೊಡಗಿಸೋಕ್ಕೆ ಈ ಕಾಂಗ್ರೆಸ್ಸು ಬಿಜೆಪಿ ಎರಡು ಅಡ್ಜಸ್ಟ್ಮೆಂಟ್ ಐತಿ ರಾಜ್ಯದಲ್ಲಿ, ಅದು ತೆಗೆದಾಕಿ ನೀವು ಜೆ ಡಿ ಎಸ್ ವೋಟ್ ಹಾಕಿ. ಸರಿಗೆ ಸರ್ಕಾರ ಮಾಡಿತ್ತು, ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ ಸರ್, ಮೇಲೆ ಸ್ವಾಗತ ಮಾಡಿದ್ರೆ ಈಗ ಏನು ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ಸ್ಟೇ ಕೊಟ್ಟಿದೆ ಸರ್ಕಾರ, ಏನು ಈಗ ಸ್ಟೇ ಕೊಟ್ಟಿದೆ ಸರ್ ನೋಡಿ, ನ್ಯಾಯಾಲಯ ಇವತ್ತು ಅದಕ್ಕೆ ಸ್ವಾಗತ ಮಾಡ್ತೀನಿ. ನ್ಯಾಯಾಲಯ ಎಲ್ಲ ಸಮಾಜ ತಂಡ ಹೋಗಬೇಕು, ಬರೀ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯವರ ಆಸೆ ಈಡೇರಿಸ್ಬೇಕಾದ್ರೆ ಎಲ್ಲ ಸಮ ಅವತ್ತು ದೇವೇಗೌಡರು ಯಾವ ಉದ್ದೇಶದಿಂದ ರಿಸರ್ವೇಷನ್ ಇಲ್ದಲೇ ಇದ್ದಾಗ ಬಾಲಕೃಷ್ಣಮೂರ್ತಿ ಅಧ್ಯಕ್ಷರು ಮಾಡಿದರು, ರಿಸರ್ವೇಷನ್ ಇಲ್ದಲೇ ಇದ್ದಾಗ ಚಿಕ್ಕಮಗಳೂರಲ್ಲಿ ಕುರುಕ್ ಸಮಯದ ಕೃಷ್ಣಮೂರ್ತಿಯವರು ಅಧ್ಯಕ್ಷರು ಮಾಡಿ ತೋರಿಸ್ಕೊಟ್ಟವ್ರು, ರಿಸರ್ವೇಷನ್ನೇ ಇರಲಿಲ್ಲ ಅವತ್ತು, ಗೊತ್ತಾಯ್ತಾ? ಆ ರೀತಿ ಎಲ್ಲ ಸಮಾಜನ ತಗೊಂಡು ಹೋಗೋದೇ ದೇವೇಗೌಡರು ಗುರಿ. ಅದರಿಂದ ದೇವೇಗೌಡರು 60 ವರ್ಷ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಉಳ್ಕೊಂಡವ್ರು. ಸುಪ್ರೀಂ ಕೋರ್ಟ್ ಅಡಕ್ಕೆ ನೀಡಿದ್ದಾರೆ 2B ಕೊಟ್ಟರೆ ದೇವೇಗೌಡರು ರೀ 4%, ಅಲ್ಲಿ 18% ಎಲ್ಲ ಸಮಾಜಕ್ಕೆ ದೇವೇಗೌಡರು ಬರೋವರೆಗೆ ರಿಸರ್ವೇಷನ್ ಇರಲಿಲ್ಲ, 108 ಜಾತಿ ರಿಸರ್ವೇಷನ್ ಇರಲಿಲ್ಲ. ಅವರು ಜನರ ಜೊತೆ ಫೈಟ್ ಮಾಡಬೇಕಾಯಿತು, ದೇವೇಗೌಡರು ಬರಲಾಗಿ 108 ಜಾತಿ SC ST ಎಲ್ಲ ರಿಸರ್ವೇಷನ್ ಇಲ್ದೇ ಇದ್ದಾಗ 4% ಮುಸಲ್ಮಾನರು ಕೊಟ್ಟಿದ್ದು, 18% ಬ್ಯಾಕ್ವರ್ಡಿಗೆ ಕೊಟ್ಟಿದ್ದು ಎಲ್ಲ ದೇವೇಗೌಡರು. ಇದು ಎಷ್ಟೇ ಸಮಾಜ ಇದ್ದಲ್ಲ, ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೋರಾಟ ಮಾಡಿ ಮಾಡಿಸ್ಕೊಂಡ್ ಬಂದ್ರೆ ಬಿಜೆಪಿ ಸರ್ಕಾರ ಉದ್ದೇಶ ಅಂತ ಈಗ 4 ವರ್ಷ ಬಿಜೆಪಿ ಸರ್ಕಾರ ಇಟ್ಕೊಂಡು ಪ್ರಧಾನಮಂತ್ರಿ ಕರೆಸ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಅಂದ್ರೆ ನಾನಿನ್ನೇನು ಹೇಳಪ್ಪ, ನಡ್ಡವ್ರು ಕರೆಸ್ಕೋಬೇಕು, ಇವ್ರು ಕರೆಸ್ಕೋಬೇಕು, ಇವ್ರ ಮಕ್ಕ ನೋಡಿ ಓಟ್ ಹಾಕಲ್ಲ ನನಗೆ ಆಗಿಬೋತಲ್ಲ ಓಟ್ ಕೊಡಲ್ಲ ಬಿಜೆಪಿಗೆ. ನಾನು ಮುಸುಕ್ ಮಾಡ್ರಿ ಒಂದು ಮನವಿ ಮಾಡೋದಿಷ್ಟೇ, ಈ ಬಿಜೆಪಿ ತೊಡಗಿಸೋಕ್ಕೆ ಈ ಕಾಂಗ್ರೆಸ್ಸು ಬಿಜೆಪಿ ಎರಡು ಅಡ್ಜಸ್ಟ್ಮೆಂಟ್ ಐತಿ ರಾಜ್ಯದಲ್ಲಿ, ಅದು ತೆಗೆದಾಕಿ ನೀವು ಜೆ ಡಿ ಎಸ್ ವೋಟ್ ಹಾಕಿ. ಮಾಡಿತ್ತು ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ ಸರ್, ಮೇಲೆ ಸ್ವಾಗತ ಮಾಡಿದ್ರೆ ಈಗ ಏನು ಸುಪ್ರೀಂ ಕೋರ್ಟ್ ಇವತ್ತು ಅದಕ್ಕೆ ಸ್ಟೇ ಕೊಟ್ಟಿದೆ ಸರ್ಕಾರ, ಏನು ಈಗ ಸ್ಟೇ ಕೊಟ್ಟಿದೆ ಸರ್ ನೋಡಿ, ನ್ಯಾಯಾಲಯ ಇವತ್ತು ಅದಕ್ಕೆ ಸ್ವಾಗತ ಮಾಡ್ತೀನಿ. ನ್ಯಾಯಾಲಯ ಎಲ್ಲ ಸಮಾಜ ತಂಡ ಹೋಗಬೇಕಾಗ್ತದೆ, ಬರೀ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯವರ ಆಸೆ ಈಡೇರಿಸ್ಬೇಕಾದ್ರೆ ಎಲ್ಲ ಸಮ ಅವತ್ತು ದೇವೇಗೌಡರು ಯಾವ ಉದ್ದೇಶದಿಂದ ರಿಸರ್ವೇಷನ್ ಇಲ್ದಲೇ ಇದ್ದಾಗ ಬಾಲಕೃಷ್ಣಮೂರ್ತಿ ಅಧ್ಯಕ್ಷರು ಮಾಡಿದರು, ರಿಸರ್ವೇಷನ್ ಇಲ್ದಲೇ ಇದ್ದಾಗ ಚಿಕ್ಕಮಗಳೂರಲ್ಲಿ ಕುರುಕ್ ಸಮಯದ ಕೃಷ್ಣಮೂರ್ತಿಯವರು ಅಧ್ಯಕ್ಷರು ಮಾಡಿ ತೋರಿಸ್ಕೊಟ್ಟವ್ರು, ರಿಸರ್ವೇಷನ್ನೇ ಇರಲಿಲ್ಲ ಅವತ್ತು, ಗೊತ್ತಾಯ್ತಾ? ಆ ರೀತಿ ಎಲ್ಲ ಸಮಾಜನ ತಗೊಂಡು ಹೋಗೋದೇ ದೇವೇಗೌಡರು ಗುರಿ. ಅದರಿಂದ ದೇವೇಗೌಡರು 60 ವರ್ಷ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಉಳ್ಕೊಂಡವ್ರು. ಸುಪ್ರೀಂ ಕೋರ್ಟ್ ಅಡಕ್ಕೆ ನೀಡಿದ್ದಾರೆ 2B ಕೊಟ್ಟರೆ ದೇವೇಗೌಡರು ರೀ 4%, ಅಲ್ಲಿ 18% ಎಲ್ಲ ಸಮಾಜಕ್ಕೆ ದೇವೇಗೌಡರು ಬರೋವರೆಗೆ ರಿಸರ್ವೇಷನ್ನೇ ಇರಲಿಲ್ಲ, 108 ಜಾತಿ ರಿಸರ್ವೇಷನ್ ಇರಲಿಲ್ಲ. ಅವರು ಜನರ ಜೊತೆ ಫೈಟ್ ಮಾಡಬೇಕಾಯಿತು, ದೇವೇಗೌಡರು ಬರಲಾಗಿ 108 ಜಾತಿ SC ST ಎಲ್ಲ ರಿಸರ್ವೇಷನ್ ಇಲ್ದೇ ಇದ್ದಾಗ 4% ಮುಸಲ್ಮಾನರು ಕೊಟ್ಟಿದ್ದು, 18% ಬ್ಯಾಕ್ವರ್ಡಿಗೆ ಕೊಟ್ಟಿದ್ದು ಎಲ್ಲ ದೇವೇಗೌಡರು. ಇದು ಎಷ್ಟೇ ಸಮಾಜ ಇದ್ದಲ್ಲ, ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹೋರಾಟ ಮಾಡಿ ಮಾಡಿಸ್ಕೊಂಡ್ ಬಂದ್ರೆ ಬಿಜೆಪಿ ಸರ್ಕಾರ ಉದ್ದೇಶ ಅಂತ ಈಗ 4 ವರ್ಷ ಬಿಜೆಪಿ ಸರ್ಕಾರ ಇಟ್ಕೊಂಡು ಪ್ರಧಾನಮಂತ್ರಿ ಕರೆಸ್ಕೊಳ್ಳೋ ಪರಿಸ್ಥಿತಿ ಬಂದೈತೆ ಅಂದ್ರೆ ನಾನಿನ್ನೇನು ಹೇಳಪ್ಪ, ನಡ್ಡವ್ರು ಕರೆಸ್ಕೋಬೇಕು, ಇವ್ರು ಕರೆಸ್ಕೋಬೇಕು, ಇವ್ರ ಮಕ್ಕ ನೋಡಿ ಓಟ್ ಹಾಕಲ್ಲ ನನಗೆ ಆಗಿಬೋತಲ್ಲ ಹೇಳಿ.